ಬಿಸಿ ಬಿಸಿ ಟೀ ರೆಡಿ ಆಗಿದೆ. ಅಪ್ಪ ದೇವರೇ ಕಾಪಾಡಬೇಕು. ಏನು ಅಂದ್ರೆ ಟೀ ಘಮ ಘಮ ಅಂತಿದೆ. ಎಷ್ಟಾಗ್ಲಿ ನಮ್ಮ ಮಗಳು ಮಾಡಿದ್ದಲ್ವಾ, ಅಮೃತ ಇದ್ದಂಗೆ ಇರುತ್ತೆ. ಟೀ ಬೇಕಾ? ಟೀ ಕುಡಿರಿ, ಮಾಡಿದ್ದೀನಿ ಗಂಜಿ ಟೀ. ಈ ಗಂಜಿ ಟೀ ಕುಡಿದ್ರೆ ಇವಳು ನನ್ನ ಮಗಳೇ ಅಲ್ಲ ಅಂತ ಇಲ್ಲಿಂದ ಓಡ್ ಹೋಗ್ಬೇಕು. ಏನಮ್ಮ ಯೋಚನೆ ಮಾಡ್ತಿದ್ಯಾ, ಕೊಡು ಟೀ. ಹ್ಮ್ ತಗೊಳ್ಳಿ. ಮುಖ ಒಂಥರ ಮಾಡ್ದೆ? ನಾನಾದ್ರೆ ಬರೀ ಒಂಥರ ಮಾಡ್ದೆ. ಕುಡ್ದು ನೋಡು, ಎರಡೆರಡು ತರ ಮಾಡ್ತೀನಿ. ನೀನು ಟೀ ಅಷ್ಟ್ ಚೆನ್ನಾಗ್ ಮಾಡಿದಳ, ಕುಡ್ದು ನೀನೇ ನನಗೆ ಹೇಳ್ತೀಯ ಕುಡಿ. ಏನಮ್ಮಾ ನಿಮ್ ಮಗಳು ಟೀ ಹೇಗ್ ಮಾಡಿದಾಳೆ? ಸೊಸೆ. ಹಾ ಅತ್ತೆ. ಇವರಿಬ್ರು ಸುಳ್ಳು ಹೇಳ್ಕೊಂಡು ನಮ್ಮನೆಗ್ ಬಂದಿದ್ದಾರೆ. ಎಷ್ಟು ಧೈರ್ಯವಾಗಿ ನನ್ನ ಮುಂದೆನೆ ಕೂತಿದ್ದಾರೆ. ನೀನು ಮಾತ್ರ ಮಾತ್ ಮಾತ್ಕು ನಿಮ್ಮ ಮಗಳು ಅಂತ ಒತ್ತಿ ಒತ್ತಿ ಹೇಳ್ತಿದ್ಯಲ್ಲ ನೋಡು, ಅನು ನಿಜವಾಗ್ಲು ಯಾರ ಮಗಳು ಅಂತ ಕೋರ್ಟ್ ನಿರ್ಧಾರ ಮಾಡುತ್ತೆ. ಅಲ್ಲಿವರೆಗೂ ತಾವು ಸುಮ್ಮನಿದ್ರೆ ಸಾಕು. ಕೋರ್ಟ್ ಏನ್ ನಿರ್ಧಾರ ಮಾಡೋದು? ಈ ಟೀ ಕುಡ್ದಾದ್ಮೇಲೆ ನಾನೇ ನನ್ ಮಗಳು ಪ್ರಿಯಾ ಅನ್ನೋದನ್ನ ನಿರ್ಧಾರ ಮಾಡಾಯ್ತು. ಅದ್ ಹೇಗ್ ನೀವ್ ಹೇಳ್ತೀರಾ? ನಮ್ಮೂರಲ್ಲಿ ಟೀ ಕುಡ್ದ ಅಭ್ಯಾಸನೇ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಗಂಜಿ ಕುಡ್ದೆ ಅಭ್ಯಾಸ. ನಮ್ ಪ್ರಿಯನು ಈ ಟೀನ ಗಂಜಿಲೆ ಮಾಡಿದಳೆ. ನಮ್ಮನೆಯಲ್ಲಿ ವಂಶ ಪಾರಂಪರೆಯಿಂದನು ಗಂಜಿಲೆ ಟೀ ಮಾಡೋದು. ಈಗ ನೋಡಿ, ಇವಳು ಕೂಡ ಹಾಗೆ ಮಾಡಿದಾಳೆ. ಇದರಿಂದನೇ ಗೊತ್ತಾಗಲ್ವಾ ಪ್ರಿಯಾ ನಮ್ ವಂಶದ ಕುಡಿ ಅಂತ. ಸರ್, ನಿಮ್ಮ ಪರಂಪರೆ ಬುದ್ಧಿ ಹಾಗೆ ಅವಳಗ್ ಬಂದ್ಬಿಟ್ಟಿದೆ ನೋಡಿ. ಜಮೀನ್ದಾರ್ ವಂಶ ಅಂದ್ರೆ ಸುಮ್ನೆನಾ ಸರ್? ಪರವಾಗಿಲ್ಲ, ಅನು ನಿಮ್ ವಂಶದ ಆಚಾರ ವಿಚಾರ ಇದನ್ನೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಇದು ಜೀನ್ಸು. ಈ ವಿಷಯದಲ್ಲಿ ನೀವು ಕೋರ್ಟಿಗೆ ಹೋಗೋ ಅವಶ್ಯಕತೆ ಇಲ್ಲ ಗೊತ್ತಾ? ಅನು ಗಂಜಿನಲ್ಲೇ ಟೀ ಮಾಡಿರೋದನ್ನ ನೋಡಿದ್ರೆ ಅವಳು ಅವ್ರ ಮಗಳು ಅಂತ ಗೊತ್ತಾಗುತ್ತಲ್ವಾ? ಹಾಗಂತೀಯ? ಅಮ್ಮ ನೀವ್ ಹೇಳೋದೆಲ್ಲ ಕೇಳೋದಕ್ ಚೆನ್ನಾಗಿದೆ, ಆದ್ರೆ ಮಾತು ಮುಂಚೆ ಅನು ಅನು ಅಂತೀರಲ್ಲ, ಅದ್ಯಾಕೋ ನನಗೆ ಸರಿ ಹೋಗ್ತಿಲ್ಲ. ಯಾಕೆ ಅಂದ್ರೆ ನಾವು ಪ್ರೀತಿಂದವಳಿಗೆ ಪ್ರಿಯಾ ಅಂತ ಹೆಸರಿಟ್ಟಿದ್ವಿ, ಹಾಗೆ ಕರೀರಿ ಅಮ್ಮ. ಅಯ್ಯೋ, ನಿಮ್ಗ್ ಮಾತ್ರ ಅಲ್ಲ ಸರ್, ಇಲ್ಲಿರೋರು ಯಾರಿಗೂ ಇಷ್ಟ ಆಗ್ತಿಲ್ಲ. ಅಜ್ಜಿ ಏನಿದು, ಎಲ್ರು ನನ್ ಬಗ್ಗೆ ಕಿಂಡಲ್ ಮಾಡ್ತಿದ್ದಾರೆ, ನೀವು ಕೇಳಿಸ್ಕೊಂಡು ಸುಮ್ನೆ ಕೂತಿದ್ದೀರಲ್ಲ. ನೀವು ಸ್ವಲ್ಪ ಸಮಾಧಾನವಾಗಿರು.
ನಾನು ಬೆಳಿಗ್ಗೆ ನಿಮ್ಮ ಅಪ್ಪನ ಹತ್ರ ಫೋನಲ್ಲಿ ಮಾತಾಡಿದ್ದೀನಿ. ಅವ್ರು ಹೇಳಿದ್ದಾರೆ ಈ ಕೇಸ್ನ ನಾನು ಕೋರ್ಟಲ್ಲಿ ನೋಡ್ಕೋತೀನಿ ಅಂತ. ನೀನ್ ಧೈರ್ಯವಾಗಿರು ಅಜ್ಜಿ. ಅವ್ರೇನ್ ಕೋರ್ಟಲ್ಲಿ ನೋಡ್ತಾರಂತೆ? ಅಲ್ಲಿ ನೋಡೋದು ಏನೂ ಇರಲ್ಲ, ಬರೀ ವಾದ ಮಾಡೋದಷ್ಟೇ. ಅರ್ಜುನ್, ತಮಾಷೆ ಮಾಡೋಕೆ ಹೋಗ್ಬೇಡ. ಪಾಪ, ಇದು ಚಂದ್ರಕಾಂತ್ ಭವನ್ ಜೀವನದ ಪ್ರಶ್ನೆ ಕಣ. ಅವ್ರಿಗೆ ಆಸರೆ ಆಗಿರೋದು ಅನು ಒಬ್ಳೆ. ನೀನ್ ಏನೇನೋ ಮಾಡೋಕ್ ಹೋಗಿ ಅನೂನ ಅವರಿಂದ ದೂರ ಮಾಡ್ಬೇಡ ಕಣ. ಪಾಪ, ಅನು ಮದ್ವೆ ನಿಂತೋದಾಗ್ಲಿಂದ ತುಂಬಾ ಡಲ್ ಆಗಿದ್ದಾರೆ. ಹಲೋ ಸರ್, ನಾವ್ ಇಲ್ಲಿಗೆ ಬಂದಿರೋದು ನಮ್ ಮಗಳು ಪ್ರಿಯಾನ ಮನೆ ಕರ್ಕೊಂಡು ಹೋಗೋದಕ್ಕೆ, ನಿಮ್ ಕತೆ ಕೇಳೋದಕ್ಕಲ್ಲ. ಏಯ್ ಸರ್, ಸರ್ ನೀವ್ಯಾಕೆ ಇವ್ರ ಹತ್ರ ಮಾತಾಡ್ತೀರಾ? ನೀವು ನನ್ನ ಕ್ಲೈಂಟು, ಅದರಲ್ಲೂ 1 ಕೋಟಿ ಅಡ್ವಾನ್ಸ್ ಕೊಟ್ಟಿರೋ ರಿಚೆಸ್ಟ್ ಕ್ಲೈಂಟು. ನಿಮ್ಮ ಪರವಾಗಿ ನಾನು ಎಲ್ಲರ ಹತ್ರ ಮಾತಾಡ್ತೀನಿ ಸರ್, ಆರಾಮಾಗಿರಿ. ನೀವು ಕೋರ್ಟ್ಗೆ ಬಂದ್ರೆ ಅವ್ರು ನಿಂತ್ಕೋಬೇಕಷ್ಟೇ, ಕೇಸ್ ಅಂತೂ ನಿಲ್ಲಲ್ಲ. ನಾನು ಎಲ್ಲ ನೋಡ್ಕೋತೀನಿ, ಆರಾಮಾಗಿರಿ. ಅರ್ಜುನ್ ಸರ್, ನೀವ್ ಅದೇನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಈ ಕೇಸು ನೀವೇ ಗೆಲ್ಬೇಕು. ನನ್ನ ಮಗಳು ಓಡ್ ಬಂದು ನನ್ನ ಅಪ್ಪ ಅಂತ ಬಾಚಿ ತಬ್ಕೋಬೇಕು ಸರ್. ನನ್ನ ನೋಡಿ ಬಾಯಿ ತುಂಬಾ ಅಮ್ಮ ಅಂತ ಕರಿಬೇಕು. ಏನ್ರಿ ನೀವು, ನಿಮ್ ಮಗಳು ನಿಮ್ ಗಂಡನ ಅಪ್ಪ ಅಂತ ಕರೆದ್ಮೇಲೆ ನಿಮ್ಮನ್ನ ಅಮ್ಮ ಅಂತ ತಾನೆ ಕರಿಬೇಕು? ಇನ್ನೇನು ಆಂಟಿ ಅಂತ ಕರೆಯಕ್ಕಾಗುತ್ತಾ? ಇಲ್ಲ ಅಲ್ವಾ? ಸೊಸೆ. ಅತ್ತೆ. ಏನೋ ತುಂಬಾ ಬುದ್ಧಿವಂತೆ ತರ ಮಾತಾಡ್ತಿದ್ಯಾ ಅಜ್ಜಿ. ನೀವ್ ಯಾವಾಗ ಅಮ್ಮನಿಗೆ ಮಾತಾಡದ್ ಬಿಟ್ಟಿದ್ದೀರ ಹೇಳಿ? ಏನೋ ಪಾಪ, ಈಗೀಗ ಸ್ವಲ್ಪ ಮಾತಾಡ್ತಿದಾರಷ್ಟೇ, ಅದಕ್ಕೂ ಗದರಿಸ್ಬಿಟ್ರೆ? ಅಮ್ಮ, ನಿನ್ಗೇನ್ ಅನ್ಸುತ್ತೋ ಅದನ್ನ ಮಾತಾಡಮ್ಮ, ಯಾರು ತಡಿತಾರೋ ನಾನು ನೋಡ್ತೀನಿ. ಇವತ್ತು ಅತ್ತೆನ ಸೊಸೆನ ನೋಡೇಬಿಡೋಣ. ಅತ್ತೆ, ಅವನೇನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟ. ನನ್ ಮಗ ನಿಮಗ್ ಗೊತ್ತಲ್ಲ, ನೀವೇನು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಸೊಸೆ, ನಾನು ಎಲ್ರನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಅಶ್ವಿನ್ನ ಚೂ ಬಿಟ್ಟು ಮದ್ವೆ ನಿಲ್ಸ್ತ, ಈಗ ನಿನ್ನ ನನ್ನ ಮೇಲೆ ಎತ್ತು ಕಟ್ಟಿ ಕಿಂಡಲ್ ಮಾಡ್ತಿದ್ದಾನೆ. ಅರ್ಜುನ, ನಿನಗ್ ಸುಮ್ನೆ ಇರೋಕ್ ಆಗೋದೇ ಇಲ್ವೇನೋ? ಏನಾದ್ರೂ ಯಾವಾಗ್ಲೂ ಕಿತಾಪತಿ ಮಾಡ್ತಾನೆ ಇರ್ಬೇಕಾ? ಸರ್, ಅರ್ಜುನ್ ಸರ್ನ ಬೈಬೇಡಿ, ಗುಣದಲ್ ಅವರು ಬಂಗಾರ. ನನ್ನ ಕರ್ಮ, ನನ್ನ ಮಗನ ಬಗ್ಗೆ ಊರಲ್ಲಿರೋ ದಾಸ ಇದ್ದೀರಿ ಹೇಳೋ ಆಗಾಯ್ತು, ನಾನ್ ತಿಳ್ಕೊಳಾಗಾಯ್ತು. ಏಯ್, ಊಟ ಕಾಯ್ಬೇಡ, ನಾನು ಲೇಟ್ ಆಗಿ ಬರ್ತೀನಿ. ಕಂದ, ಮಗಳೇ, ನಿನ್ನ ಮನೆಗ್ ಬಂದ್ಮೇಲೆ ದಿನ ಇದೇ ತರ ಗಂಜಿ ಟೀ ಮಾಡ್ಕೊಡ್ತಾನೆ ಇರ್ಬೇಕು. ನಾವು ಕುಡಿತಾನೆ ಇರ್ಬೇಕು. ನನ್ ಮುದ್ದು. ನಾವೇ ನೋಡ್ಬೇಕು ಅನ್ಕೊಂಡ್ರು ಅವಳು ನೋಡಕ್ ಆಗಲ್ಲ, ಯಾಕೆಂದ್ರೆ ಅವಳು ಇಲ್ಲಿಲ್ಲ. ನಮ್ಮ ಮಗಳನ್ನ ನಿಮ್ಮ ಮನೆಗೆ ಸೊಸೆ ಕಳಿಸಿದ್ರೆ ನಾವು ಪ್ರತಿದಿನ ಇಲ್ಲಿ ಆತಂಕದಲ್ಲೇ ಬದುಕಬೇಕಾಗತ್ತೆ. ಇನ್ಮೇಲೆ ನಿನ್ನ ನೆರಳು ಕೂಡ ನನ್ನ ಮನೆ ಮೇಲೆ ಬೀಳ್ಕೂಡ್ದು. ಅವಳಿಗೆ ಯಾರ ಜೊತೆ ಯಾವಾಗ ಮದುವೆ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಇನ್ಮೇಲೆ ಪೂಜೆ ಹುಡುಕೊಂಡು ಈ ಮನೆವರೆಗೂ ಬರಬೇಡ. ಅಶ್ವಿನ್ ಅಂಕಲ್, ಪೂಜಾನ ನಮ್ಮ ಅಪ್ಪ ಪಾಂಡವಪುರದಲ್ಲಿರೋ ನಮ್ಮ ಅತ್ತೆ ಮನೆಗೆ ಕಳ್ಸಿದಾರಂತೆ. ಪೂಜಾ ನಿಮ್ಗೆ ಕಾಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ಲಂತೆ, ಅವಾಗ ಅಪ್ಪ ಬಂದು ಫೋನ್ ಕಿತ್ಕೊಂಡ್ರಂತೆ. ಪ್ಲೀಸ್, ನೀವು ಪಾಂಡವಪುರಕ್ಕೆ ಹೋಗಿ ಅಂಕಲ್. ಪೂಜಾ,
ನಿಮ್ಮಪ್ಪ ನಿನ್ನ ಪಾಂಡವಪುರ ಅಲ್ಲ, ಪ್ಯಾರಿಸ್ ಕಳಿಸಿದ್ರು ಅಲ್ಲಿಗೂ ಬರ್ತೀನಿ. ಕೇಳು, ನೀನೇ ಕೇಳೆ ಅಣ್ಣ, ಸ್ವಲ್ಪ ಅರ್ಜೆಂಟ್ ಕೆಲಸ ಆಯ್ತು, ಬಿಟ್ಬಿಡಣ್ಣ. ಸುಮ್ನೆ ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಗೊತ್ತಲ್ಲ. ಅಣ್ಣ, ಊರ್ ಬಂತ? ಇನ್ನೂ ಬಂದಿಲ್ಲ ಮೇಡಮ್. ಮತ್ತೆ ಗಾಡಿ ನಿಲ್ಸಿದ್ರಿ? ಯಾರೋ ಅಡ್ಡ ಹಾಕಿದ್ರೆ ನಿಲ್ಸಿದೀನಿ ಮೇಡಮ್, ನೋಡ್ಕೊಂಡ್ ಬರ್ತೀನಿ ಇರಿ. ಸರಿ, ನಾನು ಬರ್ತೀನಿ. ಓಕೆ ಮೇಡಮ್. ಸುಮ್ನೆ ನಿಂತ್ಕೊ ಅಂತ ಹೇಳ್ದೆ ತಾನೆ, ಜಾಸ್ತಿ ಮಾತಾಡ್ಬೇಡ. ಅಣ್ಣ ಪ್ಲೀಸ್, ಅಣ್ಣ ಅರ್ಜೆಂಟ್ ಹೋಗ್ಬೇಕು. ಸುಮ್ನೆ ಇದ್ರೆ ಸರಿ, ಇಲ್ಲ ಅಂದ್ರೆ ಗೊತ್ತಲ್ಲ. ಅಕ್ಕ, ಪಾಂಡುಪುರಕ್ಕೆ ಹೋಗಕ್ಕಾಗಲ್ವಾ? ಇಲ್ಲಮ್ಮ, ಈ ಊರ್ ಗೌಡ್ರ ಮನೇಲಿ ಏನೋ ಫಂಕ್ಷನ್ ಇದೆಯಂತೆ, ಅದಕ್ಕೆ ಇಲ್ಲಿಂದ ಯಾರನ್ನು ಹೋಗಕ್ ಬಿಡ್ತಿಲ್ಲ. ಪಾಂಡುಪುರಕ್ಕೆ ಬೇರೆ ದಾರಿ ಇಲ್ವಾ? ಅಯ್ಯೋ ಇಲ್ಲಮ್ಮ, ಈ ದಾರಿ ಬಿಟ್ಟೆ ಬೇರೆ ಎಲ್ಲೂ ಹೋಗಕ್ ಆಗಕ್ಕಿಲ್ಲ. ಮತ್ತೆ ಈ ರೀತಿ ರೋಡ್ ಕ್ಲೋಸ್ ಮಾಡಿದ್ರೆ ನಾವ್ ಹೇಗ್ ಹೋಗೋದು? ಇವ್ರ ಎಲ್ ಬಿಡ್ತಾರಮ್ಮ, ಇವ್ರ ಇದೆಲ್ಲ ತೆಗಿಯೋರ್ಗೂ ನಾವ್ ಎಲ್ಲೂ ಹೋಗಕ್ ಆಗಲ್ಲ. ಬೆಳಿಗ್ಗೆ ಇವ್ರ ಪೂಜೆ ಮುಗ್ದು ಇವ್ರ ದಾರಿ ಬಿಟ್ಮೇಲೆ ಹೋಗುವಂತೆ. ನೀನು ರಾತ್ರಿ ಎಲ್ಲ ಕಾರಲ್ಲಿ ಇರೋದ್ ಬೇಡ. ನೀನು ಒಂದ್ ಕೆಲ್ಸ ಮಾಡು, ಇವತ್ ರಾತ್ರಿ ನಮ್ಮ ಮನೇಲಿದ್ದು ನಾಳೆ ಬೆಳಿಗ್ಗೆ ಎದ್ದೋಗುವಂತೆ ಬಾ. ಅಕ್ಕ, ಅದು ಮೇಡಮ್, ಅವ್ರು ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದಾರೆ, ನೀವು ಅವ್ರ ಮನೇಲಿ ಇದ್ರೇನೆ ಒಳ್ಳೇದು. ಹೌದಮ್ಮ, ನೀನು ನಮ್ಮ ಮನೇಲಿ ಇರೋದೇ ಒಳ್ಳೇದು. ಇಷ್ಟೊತ್ತಲ್ಲಿ ಹೆಣ್ಮಗಳನ್ನ ರೋಡಲ್ಲಿ ಬಿಟ್ಟು ಹೋಗಕ್ಕಾಗತ್ತಾ? ನೀನ್ ಬಾಮ್ಮ, ನಮ್ಮ ಮನೆಗೆ ಹೋಗೋಣ. ಪಾಪ ನಿಮ್ಗೆ ಯಾಕೆ ತೊಂದ್ರೆ ಅಂತ? ಏನು ತೊಂದ್ರೆ ಇಲ್ಲಮ್ಮ, ನೀನ್ ಬಾ. ಲಗೇಜ್ ತರ್ತೇನೆ ಇರಿ ಮೇಡಮ್. ಹ್ಮ್, ಮೇಡಮ್. ಅರ್ಜುನ್. ಓ ದೊಡ್ಡಜ್ಜಿ, ಏನ್ ಸಡನ್ ಆಗಿ ಬರ್ಬೇಕಾಗಿರೋ ಸಮಯಕ್ಕೆ ಸರಿಯಾಗಿ ಈ ಶಾರದಾ ಹಾಜರಾಗ್ತಾಳೆ ಅಂತ ನಿನ್ನ ಗೊತ್ತಿಲ್ವಾ? ಅದ್ ಸರಿ, ಫೈಲ್ ಜೊತೆ ಎಲ್ಲಿಗೆ ಹೊರಟಿದ್ದೀರಾ? ಅಜ್ಜಿ, ಇದೊಂದು ತುಂಬಾ ಮುಖ್ಯವಾದ ಫೈಲು. ಓ ಗುಡ್, ಅದಿರ್ಲಿ. ಈ ಮನೆಗೆ ಹೊಸದಾಗಿ ಎರಡು ಕ್ಯಾರೆಕ್ಟರ್ ಬಂದಿದೆಯಲ್ಲ, ಅವ್ರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಜ್ಜಿ, ಈ ಮನೆಯಲ್ಲಿ ರಾಜ್ ದೊರೆ ಹೊನ್ರಾಣಿದ್ ಹಾಟ್ ಟಾಪಿಕ್. ಓ ಅದೇನದು ರಾಜ್ ದೊರೆ? ಅವ್ರ ಹೆಸರು ಅದೇನೋ ತಿಪ್ಪೇಶಿ ನಂಜವ ಅಂತಲ್ವಾ? ದೊಡ್ಡಜ್ಜಿ, ಅವ್ರ ಹೆಸರನ್ನ ನಾವೇ ಚೇಂಜ್ ಮಾಡ್ಬಿಟ್ಟಿದೀವಿ. ಓ ಗುಡ್ ಗುಡ್, ವೆರಿ ಗುಡ್. ಒಂಥರ ಏನೋ ಹೊಸ್ತಾಗಿದೆ ಹೆಸರು. ಅಷ್ಟೇ ಅಲ್ಲ ಅಜ್ಜಿ, ಈ ಮನೇನೆ ಒಂಥರ ಫುಲ್ ಶಾಕ್ ಅಲ್ಲಿದೆ. ಅನುನು ಅಷ್ಟೇ, ಅವಳು ದೊಡ್ಡ ಶಾಕ್ ಅಲ್ಲಿದ್ದಾಳೆ. ಓ, ಆ ಶಾಕ್ ಇಂದ ಹೊರಗಡೆ ಬರ್ಬೇಕು ಅಂದ್ರೆ ಮಿನಿಮಮ್ ಒಂದ್ ತಿಂಗಳು ಬೇಕಾಗತ್ತೆ. ಓ ಮತ್ತೆ ಪ್ರಮೋದ? ದೊಡ್ಡಜ್ಜಿ, ನೀವು ಅವರಿಬ್ರು ಬಂದು ಅನು ನಮ್ಮಗಳೆ ಅಂತ ಹೇಳಿದಾಗ ಅಜ್ಜಿ ಮುಖ ನೋಡ್ಬೇಕಾಗಿತ್ತು. ಅವರಿಬ್ರು ಕಮಿಷನರ್ ಆಫೀಸಲ್ಲಿ ಇಂಟರ್ವ್ಯೂ ಕೊಟ್ಟಿದ್ ನೋಡಿ ಈ ಮನೆ ಫುಲ್ ಜೋಶ್ ಆಗಿರುತ್ತೆ ಅಂತ ಇಮ್ಮಿಡಿಯೇಟ್ ಆಗಿ ಹೊರಟು ಬಂದೆ. ಅಜ್ಜಿ, ಇದೆಲ್ಲ ನಮ್ಮ ಅರ್ಜುನ್ ಸರ್ ಟ್ರೈನಿಂಗು. ನಮ್ಮ ಅರ್ಜುನ್ಗೆ ಹೇಳ್ಕೊಡ್ಬೇಕಾ? ಅದೇನೋ ಇಷ್ಟೊತ್ತಿಗೆ ಪೂಜೆ? ಅತ್ತೆ ಪೂಜೆ ಮಾಡ್ತಿದ್ದಾರೆ ಅಜ್ಜಿ. ಓ ಕಲ್ಪನಾನಾ, ಬನ್ನಿ ಹೋಗೋಣ. ಕಲ್ಪನಾ, ದೊಡ್ಡತ್ತೆ
ಒಳ್ಳೆ ಟೈಮ್ಗೆ ಬಂದ್ರಿ, ತಗೊಳ್ಳಿ. ನಾನ್ ಬರೋದಿರ್ಲಿ, ಉಳಿದವರೆಲ್ಲ ಹೇಗಿದ್ದಾರೆ? ದೊಡ್ಡತ್ತೆ, ಮೆಲ್ಲಿಗೆ ಅದನ್ ಯಾಕೆ ಕೇಳ್ತೀರಾ? ಈಗ ನಮ್ಮ ಮನೆಗೊಂದ್ ಕಳೆ ಬಂದಿದೆ. ಅನು ಅನ್ನ ಬಸ್ತಿದ್ ಗಂಜಲಿ ಕಾಫಿ ಮಾಡಿ ಅವ್ರಿಗೆ ಕೊಟ್ಟು ಓಡ್ಸೋಕ್ ನೋಡಿದ್ಲು. ಆದ್ರೆ ಅವರು ಅದನ್ನೇ ದಾಳ ಮಾಡ್ಕೊಂಡು ಅವಳನ್ನ ಚೆನ್ನಾಗಿ ಆಟಾಡಿಸ್ತಿದ್ದಾರೆ. ಸೂಪರ್, ತುಂಬಾ ಒಳ್ಳೆ ನಟರು ಅನ್ಸುತ್ತೆ. ಏನೋ, ಸದ್ಯ ನಮ್ಮ ಅರ್ಜುನ್ ಹೇಳ್ದಾಗೆ ಎಲ್ಲ ಒಳ್ಳೇದಾದ್ರೆ ಸಾಕು. ನಮ್ ಶಾಂತನ್ ಮಗಳು ಯಾರು ಅಂತ ಕಂಡು ಹಿಡಿದ್ರೆ ಸಾಕು. ಅಜ್ಜಿ, ಶಾಂತಾತೆ ನಿಜವಾದ ಮಗಳು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನ್ ಹೇಳ್ತಿದ್ದೀರಾ ಸರ್? ಶಾಂತ ಅಮ್ಮ ನಿಜವಾದ ಮಗಳು ಯಾರು ಅಂತ ನಿಮಗೆ ಗೊತ್ತಾ? ಮತ್ತೆ ಹೇಳಿ ಸರ್, ಯಾರದು? ಟೈಮ್ ಬರ್ಲಿ, ಆಗ ಸತ್ಯ ಎಲ್ರಿಗೂ ನಾನೇ ಕ್ಲಿಯರ್ ಮಾಡ್ತೀನಿ. ಅಮ್ಮ, ಇದು ತುಂಬಾ ಇಂಪಾರ್ಟೆಂಟ್ ಫೈಲು, ನಿನ್ ರೂಮ್ಗೆ ತಗೊಂಡೋಗಿ ಇಟ್ಕೋ. ಅಲ್ಲ ಅರ್ಜುನ, ಅಂತ ಇಂಪಾರ್ಟೆಂಟ್ ಏನೋ ಇದೆ ಇದ್ರಲ್ಲಿ. ಇಂಪಾರ್ಟೆಂಟ್ ಫೈಲ್ ಅನ್ನಲ್ಲ, ತೆಗ್ದಿಟ್ಕೋ. ಅಮ್ಮ, ನಾಳೆ ಅನು ಕೇಸು ಕೋರ್ಟ್ಗೆ ಬರುತ್ತೆ. ಅವಳು ಈ ಮನೆ ಮಗಳಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ನನಗ್ ಬೇಕಾಗಿರೋ ಮುಖ್ಯವಾದ ಆಧಾರಗಳು ಈ ಫೈಲಲ್ಲಿದೆ. ತುಂಬಾ ಮುಖ್ಯವಾದ ಎವಿಡೆನ್ಸ್ ಅಮ್ಮ ಇದು. ನಾನು ತುಂಬಾ ಕಷ್ಟಪಟ್ಟು ಇದನ್ನೆಲ್ಲ ಕಲೆಕ್ಟ್ ಮಾಡಿದ್ದೀನಿ. ನಾಳೆ ಈ ಎವಿಡೆನ್ಸ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರೆ ಅನು ಈ ಮನೆ ಮಗಳಲ್ಲ ಅನ್ನೋದನ್ನ ನಿರೂಪಿಸಬಹುದು. ಇದು ಸೇಫ್ ಆಗಿರ್ಬೇಕು, ಅದಕ್ಕೆ ನಿನ್ ರೂಮಲ್ಲಿ ಇಟ್ಕೊಳಕ್ ಹೇಳಿದ್ದು. ಅರ್ಜುನ, ಇದನ್ನ ನಿನ್ ರೂಮಲ್ಲೇ ಇಟ್ಕೋಬಹುದಲ್ವಾ? ಅಮ್ಮ, ಇದು ನನ್ನ ರೂಮಲ್ಲಿರೋದು ಸೇಫ್ ಅಲ್ಲ. ಇದಕ್ಕೂ ಮುಂಚೆ ಅನು ನಮ್ಮ ರೂಮಿಗೆ ಬಂದು ಕೆಲವೊಂದು ಐಟಮ್ಸ್ನ ಕದ್ಕೊಂಡು ಹೋಗಿದ್ದಾಳೆ. ಕಲ್ಪನಾ, ಅರ್ಜುನ್ ಹೇಳಿದ್ರೆ ಅದು ಕರೆಕ್ಟಾಗೇ ಇರುತ್ತೆ. ಪ್ರಮೋದ ಖಡ್ಗನ ಅನು ಕೈಗೆ ತೊಡಿಸ್ಬೇಕು ಅಂತ ಏನೇನೋ ಪ್ರಯತ್ನ ಮಾಡಿದ್ಲು. ಆದ್ರೆ ಆ ದೇವ್ರೆ ಅದನ್ನ ತಡೆದು ಸೇವಂತಿ ಕೈಗೆ ತೊಡಸೋ ಹಾಗೆ ಮಾಡ್ದ. ಅದೇ ತರನೇ ಇದು. ಅರ್ಜುನ್ ಈ ಕೇಸ್ ವಿಷಯದಲ್ಲಿ ಖಂಡಿತ ಗೆದ್ದೇ ಗೆಲ್ತಾನೆ. ಅದಕ್ಕೆ ಆ ದೇವ್ರೆ ನಿಮ್ ಜೊತೆಗಿರ್ತಾನೆ. ತಗೋಮ. ಅಲ್ಲ ಅರ್ಜುನ, ತುಂಬಾ ಇಂಪಾರ್ಟೆಂಟ್ ಫೈಲ್ ಅಂತ ಹೇಳ್ತಿದ್ಯಾ, ನಿಮ್ಮಪ್ಪ ಬೇರೆ ಊರಲ್ಲಿಲ್ಲ, ನನ್ಗೆ ಯಾಕೋ ಭಯ ಆಗ್ತಿದೆ ಕಣೋ. ಇದ್ರಲ್ಲಿ ಭಯ ಪಡೋದ್ ಏನಿದ್ಯಮ್ಮ? ಆ ಅನು ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅಂತ ನಮ್ಮ ರೂಮಲ್ಲಿ ಬಂದು ಹುಡುಕ್ತಾಳೆ. ಆದ್ರೆ ಫೈಲು ನಿಮ್ ರೂಮಲ್ಲಿದೆ ಅಂತ ಅವಳಿಗೆ ಗೊತ್ತಾಗತ್ತೆ, ತಗೊಂಡೋಗೋ ಪರವಾಗಿಲ್ಲ. ಕಲ್ಪನಾ, ಪ್ರತಾಪ ಬೇರೆ ಊರಲ್ಲಿಲ್ಲ ಅಂತ ಹೇಳ್ದೆ, ನಾನ್ ಬಂದು ನಿನ್ ರೂಮಲ್ಲಿ ಇರ್ತೀನಿ, ಯಾಕೆ ಹೆದರ್ಕೊಳ್ತೀಯ? ಅತ್ತೆ ಇಷ್ಟೊಂದು ಹೇಳ್ತಿದಾರಲ್ಲ, ತಗೊಳ್ಳಿ. ಹ್ಮ್, ಒಂದ್ ನಿಮಿಷ. ಹೋಗು. ಓಹೋ, ನಾನ್ ಚಂದ್ರಕಾಂತ್ ಮಗಳಲ್ಲ ಅಂತ ನಿರೂಪಿಸೋದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಎವಿಡೆನ್ಸ್ನ ಕಲೆಕ್ಟ್ ಮಾಡಿದೀಯಾ? ಎಲ್ಲಿಟ್ರೇನು? ನನಗ್ ತಗೊಳೋದ್ ಗೊತ್ತಿಲ್ವಾ? ನಾಳೆ ಕೋರ್ಟಲ್ಲಿ ಅರ್ಜುನ್ ಎವಿಡೆನ್ಸ್ ಇಲ್ದೆ ಅವಮಾನದಿಂದ ತಲೆ ತಗ್ಸಿ ನಿಂತ್ಕೋಬೇಕು. ಹಾಗ್ ಮಾಡ್ತೀನಿ.